ಪಾವಗಡ ಪಟ್ಟಣದಲ್ಲಿನ ಎಸ್ಎಸ್ಕೆ ಸಮುದಾಯ ಭವನದಲ್ಲಿ ಶುಕ್ರವಾರ ತಾಲೂಕಾ ಆಮ್ ಆದ್ಮಿ ಪಕ್ಷದ ವತಿಯಿಂದ ಗ್ರಾಮ ಸಂಪರ್ಕ ಅಭಿಯಾನ ಪಕ್ಷದ ಸ್ವಯಂ ಸೇವಕ ಸಭೆ ಹಾಗೂ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಭಾಸ್ಕರರಾವ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತವೇ ನಮ್ಮ ಉದ್ದೇಶವಾಗಿದ್ದು ಪಕ್ಷದಲ್ಲಿ ಯುವಕರಿಗೆ ಹೆಚ್ಚಿನ ಅವಕಾಶ ನೀಡುತ್ತೇವೆ ರಾಜಕೀಯ ಮಾಡಲು ಜಾತಿ ಧರ್ಮ ಹಾಗೂ ಹಣ ಬೇಕಿಲ್ಲ ಗುಂಡಾಬಲ ತೋಳುಬಲ ಹಣಬಲದಿಂದ ನಾವು ರಾಜಕೀಯ ಮಾಡಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಎಲ್ ವಿಶ್ವನಾಥ್ ತಾಲೂಕಾ ಅಧ್ಯಕ್ಷ ಎಂ ಗೋಪಾಲ್ ಉಪಾಧ್ಯಕ್ಷ ಡಿ ಅಂಜಯ್ಯ ಪ್ರಧಾನ ಕಾರ್ಯದರ್ಶಿ ಪವನ್ ಕುಮಾರ್ ಸಂಚಾಲಕ ಪಿ ನಾಗರಾಜ್ ಮಹಿಳಾ ಘಟಕದ ಅಧ್ಯಕ್ಷೆ ಎಚ್ ದೀಪಿಕಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮುಬಾರಕ್ ಬಾಷಾ ಮುಖಂಡರಾದ ಎಂ ತಿಮ್ಮರಾಜು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ಕೆಎಸ್ ಟಿವಿ 4 ಪಾವಗಡ ರಾಷ್ಟ್ರ ಪಕ್ಷವಾಗಿ ಬೆಳೀತಾ ಹೋಗ್ತಾ ಇದ್ವಿ ಸೊ ಅದರಿಂದ ಆಮ್ ಆದ್ಮಿ ಪಾರ್ಟಿ ಪಾವಗಡ ಬಂದಿದೆ ಪಾವಗಡದಿಂದ ಪ್ರತಿಯೊಂದು ರೆಡ್ಡಿ ಕ್ಷೇತ್ರ ಪ್ರತಿಯೊಂದು ಹಳ್ಳಿ ಕೂಡ ಈ ಪಕ್ಷವನ್ನು ಕರ್ಕೊಂಡು ಹೋಗುವ ಜವಾಬ್ದಾರಿ ಅದೆಲ್ಲ ಕಾರ್ಯಕರ್ತರು ಜವಾಬ್ದಾರಿ ಗ್ರಾಮ ಸಂಪರ್ಕ ಅಭಿಯಾನ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಬಹಳ ಮುಖ್ಯ ಜನರನ್ನು ಕುತ್ಕೊಳ್ತೇವೆ ಮಾತಾಡಬೇಕು ಪಾವಗಡ ಶ್ರೀಲಂಕಾ ಇದೆ ಭಾರತಕ್ಕೆ ದೂರ ಯಾರು ಹುಮ್ಮೂರಿಂದ ಯಾರು ಬರಲ್ಲ ಬೆಂಗಳೂರು ಕಡೆಯಿಂದ ಯಾರು ಬರೋದಿಲ್ಲ ಮತ್ತೆ ಇದು ಮೀಸಲು ಕ್ಷೇತ್ರ ಆಗಿರುವುದರಿಂದ ಇದರಲ್ಲಿ ಕೇವಲ ಎರಡನೇ ಪಕ್ಷ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ಇವರದ್ದು ಯಾರು ಇಲ್ಲ ಫ್ಯೂಲ್ ಇಲ್ಲ ಅವ್ರ ಹತ್ರ ಭ್ರಷ್ಟಾಚಾರದಲ್ಲಿ ಎಸಗಿರುವಂಥದ್ದು ನಿನ್ನೆ ತಾನೇ ಅವ್ರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಒಂದು ಛೀಮಾರಿ ಹಾಕಿ ಎಸಿಬಿಯನ್ನು ಮುಚ್ಚಿ ಮತ್ತೊಮ್ಮೆ ಲೋಕಾಯುಕ್ತಕ್ಕೆ ಆ ಅಧಿಕಾರಗಳನ್ನು ಕೊಡಬೇಕು ಅನ್ನೋದು ಒಂದು ಸೂಚನೆ ಬಂದಿದೆ ಮೇಲಿನ ಮೇಲೆ ಜನರಲ್ಲಿ ಒಂದು ರೀತಿ ಅಪನಂಬಿಕೆ ಜಗಳಗಳ ಮಾಡಿಸಿ ಭಾವನೆಗಳ ಜೊತೆ ಆಟಾಡಿ ಬದುಕು ಬಗ್ಗೆ ಏನೋ ಮಾತಾಡದೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಂಪುಟದ ಎಲ್ಲ ಸದಸ್ಯರುಗಳು ಮೌನವಾಗಿ ಇಟ್ಕೊಂಡು ಕೇವಲ ನನಗೆ ಎಷ್ಟು ಕಮಿಷನ್ ಸಿಗತ್ತೆ ಅಂತ ಅಂಥ ಒಂದು ರೀತಿಯ ದುರಾಡಳಿತ ಹಾಗೂ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಜನ ಇದು ಒಪ್ಪಲ್ಲ ಇನ್ನೊಂದು ಕಡೆ ಈ ಸರ್ಕಾರ ಅಂತೂ ಕಳೆದ ಒಂದು ವರ್ಷಗಳಲ್ಲಿ ಮಾಡಿರುವಷ್ಟು ಅಧ್ವಾನ ಯಾವ ಸರ್ಕಾರನೂ ಮಾಡಿಲ್ಲ ಬೇರೆ ಬೇರೆ ರೀತಿಯಾಗಿ ಇಶ್ಯೂಸ್ ಕ್ರಿಯೇಟ್ ಮಾಡಿಬಿಟ್ಟು ಯಾವ ಇಶ್ಯೂವನ್ನು ಒಂದು ಸೊಲ್ಯೂಷನ್ ಕೂಡ ಕೊಟ್ಟಿಲ್ಲ ಅಲ್ಲಿ ನೈತಿಕ ಪೊಲೀಸ್ ಗಿರಿ ಇರಲಿ ಅಥವಾ ರ್ಯಾಡಿಕಲೈಸೇಷನ್ ಇರಲಿ ಅಥವಾ ಪೋಲರೈಸೇಷನ್ ಇರಲಿ ಇದರಿಂದನೇ ನಾವೇನು ಹಿಂದೂಗಳಲ್ವ ನಾವು ಬೇರೆಯವರು ಹಿಂದೂಗಳಲ್ವ ಅವ್ರೇನು ಹೇಳ್ದಂಗೆ ನಾವು ಹಿಂದೂಗಳ ಮಾಡಬೇಕಾ ನಾವು